ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಒತ್ತಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಒಂದು ಅದ್ಭುತವಾದ ಸೆಟ್ಟಿಂಗ್ ಬಗ್ಗೆ ತೆಗೆದುಕೊಡ್ತೀನಿ, ಯಾಕಂದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಹತ್ತಿರ ಫೋನಲ್ಲಿ ಸ್ಟೋರೇಜ್ ಕೂಡ ಇರುತ್ತೆ ಸ್ನೇಹಿತರೆ. ಯಾಕಂದರೆ ನೋಡೋದು ನಿಮ್ಮ ಸಾಕಷ್ಟು ಫೋನಲ್ಲಿ ಸ್ಟೋರೇಜ್ ಕೂಡ ಪ್ರಾಬ್ಲಮ್ ಕೂಡ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನಕ್ಕೆ ಸ್ಟೋರೇಜನ್ನು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂದರೆ ನೋಡ್ಬೋದು ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆದರೆ ಸಾಕಷ್ಟು ಪರಿಣಾಮ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಫುಲ್ ಆದರೆ ಫೋನ್ ಹೀಟ್ ಆಗೋದಾಗಿರ್ಬೋದು, ಹಾಗೆ ಹ್ಯಾಂಗ್ ಆಗಿರ್ಬೋದು, ಹಾಗೆ ವೈಬ್ರೇಷನ್ ಆಗೋದು, ಹಾಗೆ ಗರಮ್ ಆಗೋದು, ಮೊಬೈಲು ಹೀಟ್ ಆಗೋದು ಆಟೋಮೆಟಿಕ್ಕು, ಮತ್ತು ಏನೇ ಗೇಮ್ ಮಾಡುವಾಗ ಹೀಟ್ ಆಗೋದು ಮತ್ತು ಆಟೋಮೆಟಿಕ್ ಲಾಕ್ ಆಗೋದು, ಹೀಗೆ ಥರ ಆಟೋಮೆಟಿಕ್ ಸ್ಕ್ರೀನ್ ಆಪ್ ಆಗೋದು, ಹೀಗೆ ಥರ ಇನ್ನೂ ಹಲವಾರು ಪ್ರಾಬ್ಲಮ್ ಕೂಡ ಬಂದೇ ಬರುತ್ತೆ. ಮತ್ತು ಆಟೋಮೆಟಿಕ್ಕು ಚಾರಕ್ಕೆ ಫೋನ್ ಹೀಟ್ ಆಗೋದು, ಹೀಗೆ ಹಲವಾರು ಪ್ರಾಬ್ಲಮ್ ಕೂಡ ಬಂದೇ ಬರುತ್ತೆ. ಅದನ್ನು ಹೇಗೆ ಪೇಸ್ ಮಾಡೋದಂತ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ, ಹಾಗೆ ಹೇಗೆ ಕ್ಲಿಯರ್ ಮಾಡೋದು, ಹೇಗೆ ಸ್ಟೋರೇಜನ್ನು ಕಡಿಮೆ ಮಾಡೋದಂತ ವಿಡಿಯೋ ತಿಳಿಸ್ಕೊಡ್ತೀನಿ, ಮತ್ತು ಹೇಗೆ ಸ್ಟೋರೇಜನ್ನು ಯೂಸ್ ಮಾಡಿಕೊಳ್ಳೋದು ಅಂತ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ ಕೊಡಿಂದ ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮಿಂದ ನಾವು ಬಯಸೋದು ವಿಡಿಯೋಗೆ ಒಂದು ಲೈಕ್ ಸ್ನೇಹಿತರೆ. ವಿಡಿಯೋ ನೋಡೋರು ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ವಿಡಿಯೋ ತಲೆಗೆ ಬಂದು ನಿಮ್ಮ ಸ್ಟೋರೇಜ್ ಈಗ ಎಷ್ಟು ಕಡಿಮೆ ಆಗಿದೆ ನಮಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡೋರು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ನೋಡ್ಬೋದು ನಿಮ್ಮ ಮೊದಲು ಏನು ಮಾಡ್ಬೇಕಂತಂದರೆ ಹಲವಾರು ಅಪ್ಲಿಕೇಶನ್ಗಳು ಯೂಸ್ ಮಾಡಿಕೊಂಡಿರ್ತಾರೆ ಸ್ನೇಹಿತರೆ. ಹಲವಾರು ಅಪ್ಲಿಕೇಶನ್ ಯೂಸ್ ಮಾಡಿದಾಗ ನಿಮ್ಮ ಡಾಟಾ ಕೂಡ ಅದರಲ್ಲಿ ಸೇವ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ಡಾಟಾದಲ್ಲಿ ಸೇವ್ ಆಗಿರುತ್ತೆ, ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಕ್ಲಿಯರ್ ಮಾಡಿದರೆ ಮಾತ್ರ ನಿಮಗೆ ಸ್ಟೋರೇಜ್ ಫ್ರೀ ಆಗುತ್ತೆ. ನಾನು ನೋಡಿ ಸ್ನೇಹಿತರೆ, ನನ್ನ ಮೊಬೈಲಲ್ಲಿ ಸ್ಟೋರೇಜ್ ತೋರಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ. ಸ್ಟೋರೇಜ್ ನೋಡ್ಬೋದು ಸ್ನೇಹಿತರೆ, ನನ್ನ ಮೊಬೈಲಲ್ಲಿಗೆ 1.60 GB ಡಾಟಾ ಒಳ್ಳೆ ಸ್ಟೋರೇಜ್ ಆಗಿದೆ. ಈಗ ನೋಡ್ಬೋದು ಸ್ನೇಹಿತರೆ, ನಾನು ಇಲ್ಲಿ ನೋಡ್ಬೋದು 22 ಆಡಿಯೋ ಇದೆ, 3 MB ವಿಡಿಯೋ ಇದೆ, ಮತ್ತು 302 ಫೋಟೋ ಇದೆ. ಉಳಿದ ಏನು ಡಾಕ್ಯುಮೆಂಟ್ಸ್ ಏನಿಲ್ಲ, ಆದರೂ ಅಪ್ಲಿಕೇಶನ್ ಮಾತ್ರ ಸ್ಟೋರೇಜ್ ಫುಲ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನೋಡಿ ಹಲವಾರು ಫೈಲ್ಗಳು ಇರ್ತವೆ, ಅವು ಕೂಡ ನಿಮಗೆ ರಿಮೂವ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಕೊಂಡು ನೋಡಿ. ಮೊದಲು ನೀವು ಏನು ಮಾಡ್ಕೋತ ಸೆಟ್ಟಿಂಗ್, ಒಂದು ಸೆಟ್ಟಿಂಗ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಈ ಸೆಟ್ಟಿಂಗ್ ಇಂಪಾರ್ಟೆಂಟ್, ಭಾಳ ಸೆಟ್ಟಿಂಗ್ ಇದನ್ನು ಮಾಡಲೇಬೇಕು. ಯಾಕಂದರೆ ಈ ಸೆಟ್ಟಿಂಗ್ ಮಾಡೋದ್ರೆ ಮುಖಾಂತರ ನಿಮ್ಮದ ಸ್ಟೋರೇಜನ್ನು ಕಡಿಮೆ ಮಾಡ್ಬೋದು. ಯಾವ ಸೆಟ್ಟಿಂಗ್ ಅಂದರೆ ಸ್ನೇಹಿತರೆ, ನಿಮ್ಮ ಸೆಟ್ಟಿಂಗಲ್ಲಿ ಹೋಗಿ ಒಂದು ಸರ್ಚ್ ಮಾಡಿ ಸ್ನೇಹಿತರೆ. ನಿಮಗೆ ಏನು ಸರ್ಚ್ ಮಾಡಿ, ಸ್ಟೋರೇಜ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಸ್ಟೋರೇಜ್ ಅಂತ ಸರ್ಚ್ ಮಾಡಿ ಇಲ್ಲಕ್ಕ ನಿಮಗೆ ಎಲ್ಲ ಮೊಬೈಲ್ ಸ್ಟೋರೇಜ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ, ಆಪ್ಷನ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತೀನಿ. ಸ್ಟೋರೇಜ್ ಅಂತ ಬಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲೇ ಮೊಬೈಲ್ ಇರುವ 2 ಅಪ್ಲಿಕೇಶನ್ಗಳು ಬರುತ್ತವೆ. ಬಂದ ಮೇಲೆ ಇಲ್ಲಿ ನೋಡ್ಬೋದು ಯೂಸ್ ದ ಸ್ಟೋರೇಜ್ ಅಂತ ಬರುತ್ತೆ. ಯೂಸ್ ದ ಸ್ಟೋರೇಜಲ್ಲಿ ನೋಡ್ಬೋದು ಅವೈಲೇಬಲ್ ಎಷ್ಟು ಸ್ಟೋರೇಜ್ ನಿಮಗೆ ಇದೆ ಅಂತ ತೋರಿಸ್ತೈತೆ ಅಂದರೆ, ನೀವು 1.6 GB ಸ್ಟೋರೇಜ್ ಇದೆ ಅಂತ ಹೇಳುತ್ತೆ ಅವೈಲೇಬಲ್. ಮತ್ತು ಇಲ್ಲಿ ನೋಡೋ ಹಲವಾರು ಅಪ್ಲಿಕೇಶನ್ಗಳು ಕಾಣ್ತಾರೆ. ನಿಮಗೆ ಇಲ್ಲಿ ಏನು ಮಾಡ್ಬೇಕಂತ ಸೇತರೆ ಒಂದು ತೋರಿಸ್ತೀನಿ ನಿಮಗೆ. ಇದು ನೋಡಿ ಅಪ್ಲಿಕೇಶನ್ ಹೇಗೆ ಡಾಟಾ ಕ್ಲಿಯರ್ ಮಾಡ್ಬೇಕು. ಈ ಕ್ಲಿಯರ್ ಮಾಡೋ ಮುಖಾಂತರ ನೀವು ಪೇಸನ್ನು ನೋಡ್ಬೋದು ಸೇತರೆ. ಮೊಬೈಲಲ್ಲಿ ಸ್ಟೋರೇಜಿನ ಪೇಸ್ ಕಡಿಮೆ ಮಾಡ್ಬೋದು. ನಾನು ಆಟೋಮೆಟಿಕ್ ನೋಡ್ತೀನಿ ಫಸ್ಟ್ ಪೇಲ್ನಿಗೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ತೋರಿಸ್ತೀನಿ ಈಗ ಕ್ರೋಮ್ ಬ್ರೌಸರ್ ತೋರಿಸ್ತೀನಿ ಸರ್. ಕ್ರೋಮ್ ಬ್ರೌಸರಲ್ಲಿ ನೋಡಿ ಕ್ಲಿಯರ್ ಡಾಟಾ ಅಂತ ಕ್ಲಿಯರ್ ಡಾಟಾ ಮಾಡಿದೆ ಸೇರಿ, ಕ್ಲಿಯರ್ ಡಾಟಾ ಆಗಿದೆ ಇಲ್ಲಿ. ಮತ್ತು ಯಾವ್ದು ಈಗ ಪಿಕ್ಸೆಲ್ ನೋಡಿ ಇಲ್ಲಿ ನೋಡ್ಬೋದು ಕ್ಲಿಯರ್ ಡಾಟಾ ಅಂತ ಸೇರಿದರೆ. ಇಲ್ಲಿ ಕ್ಲಿಯರ್ ಡಾಟಾ ಅಂತ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ನೋಡಿ ಕ್ಲಿಯರ್ ಡಾಟಾ ಇಲ್ಲಿ ಕ್ಲಿಕ್ ಮಾಡಿದರೆ ಕ್ಲಿಯರ್ ಡಾಟಾ ಕ್ಲಿಕ್ ಮಾಡ್ತೀನಿ. ಅಪ್ಲಿಕೇಶನ್ ತೆಗಿನ ಕ್ಲಿಕ್ ಮಾಡಿದ್ರೆ ಸೇರಿ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಕ್ಲಿಕ್ ಮಾಡಿದಾಗ ಕ್ಲಿಯರ್ ಡಾಟಾ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ. ನೋಡಿ ಸೇರಿ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂತ ನಿಮ್ಮ ಕಣ್ಮುಂದೆ ನಾನು ಕ್ಲಿಯರ್ ಮಾಡಿದೆ ಸೇರಿ. ನೋಡ್ಬೋದು ಕ್ಲಿಯರ್ ಆಗಿದೆ ಸ್ನೇಹಿತರೆ. ಹೀಗೆ ನಿಮ್ಮ ಇರುವ 2 ಅಪ್ಲಿಕೇಶನ್ ಕೂಡ ಡಾಟಾ ಕ್ಲಿಯರ್ ಮಾಡಿದರೆ ಖಂಡಿತ ನಿಮಗೆ ಸ್ಟೋರೇಜನ್ನು ಪೇಸ್ ಕಂಡೇ ಕಂಡುತ್ತೆ, ಅದೇ ಪೇಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು MB ಕೂಡ ಇರುತ್ತೆ ಅಂತ ಹೇಳ್ಬೋದು, 875 MB ಇದೆ. ಹೀಗೆ ಸಾಕಷ್ಟು ಅಪ್ಲಿಕೇಶನ್ ಕೂಡ ನಿಮ್ಮ ಡಾಟಾವನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಕ್ಲಿಯರ್ ಮಾಡಿದಾಗ MB ಫ್ರೀ ಆಗುತ್ತೆ, ಆಟೋಮೆಟಿಕ್ ನಿಮಗೆ ಸ್ಟೋರೇಜ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಇದ್ದಿರುತ್ತೆ. ನಿಮ್ಮ ಮೊಬೈಲ್ 2 ಅಪ್ಲಿಕೇಶನ್ ಕೂಡ ನೀವು ಈ ಥರ ಮಾಡಿಕೊಳ್ಬೋದು ಸ್ನೇಹಿತರೆ. ಹೀಗೆ ಮಾಡೋ ಮುಖಾಂತರ ನೀವು ಸ್ಟೋರೇಜನ್ನು ಫ್ರೀ ಮಾಡಿಕೊಳ್ಬೋದು. ಇನ್ನು ಎರಡನೇ ಸೆಟ್ಟಿಂಗ್ ನೋಡೋದು ಅಂದರೆ, ನಿಮ್ಮ ಮೊಬೈಲಲ್ಲಿ ಎಲ್ಲ ಮೊಬೈಲಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ ಅಬೌಟ್ ಫೋನ್ ಅಂತ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಬರುತ್ತೆ ನಿಮ್ಮ ಡಿವೈಸ್ ಬಗ್ಗೆ ಎಲ್ಲ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಯಾವ ವರ್ಷನ್ ಇದೆ, ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡುತ್ತೆ. ಯಾಕಂದರೆ ನೋಡ್ಬೋದು ಇಲ್ಲಿ ನಿಮ್ಮ ಡಿವೈಸ್ ಮೇಲೆ ನಿಮ್ಮಷ್ಟು ಇಲ್ಲಿ ವರ್ಷನ್ ಮೇಲೆ ಕ್ಲಿಕ್ಗೆ ಒಂದು 7 ಬಾರಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಆಪ್ಷನ್ ಓಪನ್ ಆಗುತ್ತೆ, ಡೆವಲಪರ್ ಆಪ್ಷನ್ ಅಂತ ಓಪನ್ ಆಗುತ್ತೆ ಸ್ನೇಹಿತರೆ. ಅದರಲ್ಲಿ ನೀವು ಹೋಗಿ
ಇಲ್ಲಿ ತಳಗೆ ಆಡಾಗುತ್ತೆ ಅಂತ ಹೇಳ್ಬೋದು. ತಳಗೆ ಆಡಾಗುತ್ತೆ ಡೆವಲಪರ್ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹಲವಾರು ಫೀಚರ್ ಕೂಡ ಕಾಣುತ್ತೆ. ಸ್ನೇಹಿತರೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ಇರುತ್ತೆ ಮೆಮ್ರಿ ಫೈಲ್ ಅಂತ, ಸ್ನೇಹಿತರೆ ಅಂದರೆ ನಿಮ್ಮ ಫೋನಿನ ಒಳಗಿರುವ ಎಲ್ಲ ಸ್ಟೋರೇಜನ್ನು ಆ ಮೆಮ್ರಿಗೆ ಹಾಕ್ಬೋದು ಸ್ನೇಹಿತರೆ. ಅಂದರೆ ಏನೇ ನೀವು ಡೌನ್ಲೋಡ್ ಮಾಡ್ಕೊಂಡ್ರು ಆಟೋಮೆಟಿಕ್ಲಿ ಅದು ಮೆಮ್ರಿಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಅಲ್ಲಿ ಆಪ್ಷನ್ ಕೂಡ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ. ಆಪ್ಷನ್ ಆನ್ ಮಾಡಿಕೊಳ್ಬೇಕಿತ್ತು, ಆನ್ ಮಾಡಿಕೊಂಡಾಗ ನಿಮಗೆ ಖಂಡಿತ ನೀವು ಏನೇ ಡೌನ್ಲೋಡ್ ಮಾಡಿಕೊಂಡ್ರು ನಿಮ್ಮ ಮೆಮ್ರಿ ಕಾರ್ಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ಆಪ್ಷನ್ ಕೊಟ್ಟೆ ಬಿಡ್ತಾರೆ, ಅವನ್ನ ಆನ್ ಮಾಡಿಕೊಳ್ಬೇಕು ಸ್ನೇಹಿತರೆ. ಇದು ಎರಡನೇದು ಸ್ನೇಹಿತರೆ. ಮೂರನೇದಾಗಿ ಇನ್ನೊಂದು ಟ್ರಿಕ್ ಏನಿದ್ರೆ, ಇಲ್ಲಿ ನಿಮ್ಮ ಪ್ಲೇ ಸ್ಟೋರ್ ಹೋಗ್ಬೇಕು ಸ್ನೇಹಿತರೆ. ಪ್ಲೇ ಸ್ಟೋರ್ ಸರ್ಪರಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನೋಡ್ತೀರಿ ಇದು ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಯಾಕಂದರೆ ಸ್ಟೋರೇಜನ್ನು ಯೂಸಲು ಇದೊಂದು ಅದ್ಭುತವಾದ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಸ್ಟೋರೇಜನ್ನು ಸ್ಟಾಕ್ ಇಡಲು ಮತ್ತು ನಿಮ್ಮ ಸ್ಟೋರೇಜನ್ನು ಯೂಸ್ ಮಾಡಲು ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆ ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದು ಖಂಡಿತ ನಿಮಗೆ ಫ್ರೀ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಫೋನಲ್ಲಿ ಇದನ್ನು ಯೂಸ್ ಮಾಡಿದರೆ ನಿಮ್ಗೆ ಖಂಡಿತ ನಿಮಗಿಲ್ಲಿ ಫೋಟೋ ವೀಡಿಯೋವನ್ನು ಇದರಲ್ಲಿ ಸೇವ್ ಮಾಡಿ ಇರ್ಬೋದು. ಮತ್ತು ಇದು ಸೇವ್ ಬಿಟ್ಟು ಅಂತ ಹೇಳಿದ್ರೆ ಸ್ನೇಹಿತರೆ ಸೆಕ್ಯೂರ್ ಆಗಿದೆ ಅಪ್ಲಿಕೇಶನ್ನು, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಯಾಕಂದರೆ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡ್ರೆ ನೀವು 4.0 ರೆಡಿ ಇದೆ ಸ್ನೇಹಿತರೆ, 22 MB ಇದೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಿಮ್ಮ ಸ್ಟೋರೇಜನ್ನು ಸ್ಟಾಕ್ ಸೇವ್ ಮಾಡಿಕೊಂಬೋದು ಸ್ನೇಹಿತರೆ. ಫೈಲ್ಗಳಾಗಿರ್ಬೋದು, ವೀಡಿಯೋ ಆಗಿರ್ಬೋದು, ಹಾಗೆ ಇನ್ನಿತರದ ಡಾಕ್ಯುಮೆಂಟ್ಸ್ ಆಗಿ ನೀವು ಸೇವ್ ಮಾಡಿಕೋಬೋದು. ಇದು ಸೇಫ್ಟಿ ಆಗಿರುತ್ತೆ, ಇಲ್ಲೂ ನೀವು ಮಾತ್ರ ನೋಡ್ಬೋದು ಸ್ನೇಹಿತರೆ. ಯಾಕಂದರೆ ನೀವು ಸಾಕಷ್ಟು ಜನಗೆ ಫೋಟೋ ವೀಡಿಯೋ ಬರ್ತವೆ, ಇದರಲ್ಲಿ ಯಾಡ್ ಮಾಡಿದರೆ ಕಂಪ್ಲೀಟ್ ಆಗಿದ್ದರೆ ಯಾಡ್ ಆಗಿರ್ತೀವಿ. ನಿಮ್ಗೆ ಯಾವ ಬೇಕಾದ್ರೂ ನೀವು ವೀಡಿಯೋ ನೋಡ್ಬೋದು ಸ್ನೇಹಿತರೆ, ವೀಡಿಯೋ ಹಾಗೆ ಫೋಟೋ ಕೂಡ ನೋಡ್ಬೋದು ಸ್ನೇಹಿತರೆ. ಹಾಗೆ ನೀವು ಇದರಲ್ಲಿ 100 GBವರೆಗೂ ಸೇವ್ ಮಾಡಿ ಇರ್ಬೋದು ಸ್ನೇಹಿತರೆ. ತುಂಬಾ ಒಳ್ಳೆಯ ಅದ್ಭುತವಾದ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ಏನೇ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇವೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.